ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಂಗಳೂರು ಬನ್ಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ನಾನು ಎರಡು ಬಾಳೆಹಣ್ಣು ತಗೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಮಂಗಳೂರು ಕಡೆ ಮೈಸೂರು ಬಾಳೆಹಣ್ಣು ಸಿಗುತ್ತೆ, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ನನಗೆ ಅದು ಸಿಗಲ್ಲ, ಹಾಗಾಗಿ ನಾರ್ಮಲ್ ಬಾಳೆಹಣ್ಣು ತಗೊಳ್ತಾ ಇದ್ದೀನಿ. ಆದರೆ ತುಂಬ ಹಣ್ಣಾಗಿರಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಇದನ್ನು ಫಸ್ಟು ಸ್ಮ್ಯಾಶ್ ಥರ ಮಾಡ್ಕೋಬೇಕು, ಇಲ್ಲ ಅಂದರೆ ನೀವು ಮೊಸರು, ಬಾಳೆಹಣ್ಣು ಮತ್ತು ಸಕ್ಕರೆ ಎಲ್ಲ ಹಾಕಿ ಮಿಕ್ಸಿಯಲ್ಲಿ ಹಾಕಿ ಒಂದು ಸಲ ರುಬ್ಕೊಂಡ್ರೆ ಅದು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಇಲ್ಲಿ ನಾನು ಎರಡು ಬಾಳೆಹಣ್ಣು ಹಾಕ್ತಾ ಇದ್ದೀನಿ. ಮತ್ತು ಇದಕ್ಕೆ ಮೈದೆ ಮಾತ್ರ ನಾವು ಇಷ್ಟು ಕ್ವಾಂಟಿಟಿ ಅಂತ ಇರಲ್ಲ, ಅದು ನೋಡಿಕೊಂಡು ಹಾಕ್ಬೇಕಾಗುತ್ತೆ. ಇವಾಗ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ವಾ. ಚೆನ್ನಾಗಿ ಹಣ್ಣಾಗಿರಬೇಕು, ಇಲ್ಲಾಂದರೆ ಅದು ಇದು ಸ್ಮ್ಯಾಶ್ ಆಗಲ್ಲ. ನೋಡಿ, ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ, ಗಂಟು ಗಂಟು ಇರಬಾರ್ದು. ಇವಾಗ ಇದಕ್ಕೆ ನಾನು ಒಂದು 3 ಟೇಬಲ್ಸ್ಪೂನಷ್ಟು ಸಕ್ಕರೆ ಹಾಕ್ತೀನಿ. ಮತ್ತು ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಒಂದು 1/2 ಟೇಬಲ್ಸ್ಪೂನ್ ಉಪ್ಪು ಹಾಕಿ ಅಷ್ಟೇ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆನೂ ಕರಗಬೇಕು. ಇದಕ್ಕೆ ನಾವು ನೀರು ಏನು ಮಿಕ್ಸ್ ಮಾಡಲ್ಲ, ಒಂದು ಬಾಳೆಹಣ್ಣು ಸಕ್ಕರೆ ಮತ್ತು ಒಂದು ಕಪ್ಪಷ್ಟು ಮೊಸರು ಹಾಕ್ತೀವಿ, ಅದೇ ನಮಗೆ ಸಾಕಾಗುತ್ತೆ. ಇಲ್ಲಿ ನಾನು ಒಂದು 1/2 ಟೇಬಲ್ಸ್ಪೂನ್ ಬೇಕಿಂಗ್ ಅಡುಗೆ ಸೋಡಾ ಹಾಕ್ತೀನಿ, ಆಮೇಲೆ 1 ಕಪ್ಪಷ್ಟು ಮೊಸರು, ಹುಳಿ ಇರಬಾರ್ದು. ಇವಾಗ ಇದಕ್ಕೆ ಮೈದಾ ಹಾಕಬೇಕು. ಇಲ್ಲಿ 2 ಟೇಬಲ್ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಇವಾಗ ಮೈದಾ ಹಾಕ್ತಾ ಇದ್ದೀನಿ, ನೋಡ್ಬಿಟ್ಟು ಹಾಕಿ. ಇವಾಗ ಮಿಕ್ಸ್ ಮಾಡಬೇಕು. ಇದು ಇಷ್ಟೇ ಕಪ್ಪು ಮೆಷರ್ಮೆಂಟ್ ಬರಲ್ಲ, ಯಾಕೆಂದರೆ ನೋಡಿಬಿಟ್ಟು ತುಂಬ ನೀರು ಆಗಬಾರ್ದು, ತುಂಬ ಗಟ್ಟಿ ಚಪಾತಿ ಥರ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಜೀರಿಗೆ ಹಾಕಿದರೆ ಅದು ನಾವು ಬನ್ಸ್ ತಿನ್ನುವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಮಧ್ಯ ಮಧ್ಯದಲ್ಲಿ ಜೀರಿಗೆ ಸಿಗ್ತಾ ಇದ್ದಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇನ್ನೂ ಹಾಕ್ಬೇಕಾಗುತ್ತೆ. ಇವಾಗ ನೋಡಿ, ಇದು ನೀರು ಥರ ಇದೆ. ಇವಾಗ ಸ್ವಲ್ಪ ಆಯಿಲ್ ಹಾಕಿ ಇಡಿ ಮೇಲ್ಗಡೆ. ಹಿಂಗೆ ಈ ಥರ ಮಾಡಿ ಒಂದು ಮುಚ್ಚಲ ಮುಚ್ಚಿ 6 ರಿಂದ 7 ಗಂಟೆ ಇಡಬೇಕು. ಆವಾಗ ನಮಗೆ ಚೆನ್ನಾಗಾಗುತ್ತೆ ಮಾಡೋಕ್ಕೆ. ಇಮಿಡಿಯೇಟ್ ಮಾಡೋಕ್ಕಾಗಲ್ಲ,
ಮತ್ತು ಇವಾಗ ನೀವು ಬೆಳಿಗ್ಗೆ ಮಾಡಬೇಕಂದ್ರೆ, ಸಂಜೆ ಮಾಡಬೇಕಂದ್ರೆ ಬೆಳಿಗ್ಗೆ ರೆಡಿ ಮಾಡಿಡಿ. ಸಂಜೆ ಆಗುವಾಗ ಅದು ಚೆನ್ನಾಗಿ ಬಂದಿರುತ್ತೆ ಉಪ್ಪಿ, ಅವಾಗ ಬನ್ಸ್ ಚೆನ್ನಾಗಿ ಬರುತ್ತೆ. ಇವಾಗ 6-7 ಗಂಟೆ ಇಡುವ, ಮತ್ತು ಅದನ್ನು ಬನ್ಸ್ ಚಪಾತಿ ಥರ ಲಟ್ಟಿಸಬೇಕು. ಈ ಥರ ಕ್ಲೋಸ್ ಮಾಡಿಡಿ ಒಂದು ಪ್ಲೇಟ್ ಏನಾದರೂ. ಇವಾಗ ನೋಡಿ 7 hours ಆಗಿದೆ, 7 ಗಂಟೆ ಆಗಿದೆ. ಇವಾಗ ಇದನ್ನು ನಾವು ಸ್ವಲ್ಪ ದಪ್ಪ ಚಪಾತಿ ಥರ, ತುಂಬ ತೆಳು ಆಗಬಾರ್ದು, ದಪ್ಪ ದಪ್ಪ ಇರಬೇಕು. ಯಾಕೆಂದರೆ ಅದರಲ್ಲಿ ಬನ್ಸ್ ಒಳಗಡೆ ನಮಗೆ ಲೇಯರ್ ಥರ ಸಿಗಬೇಕು, ಆವಾಗ ಅದು ಚೆನ್ನಾಗಾಗುತ್ತೆ, ಇಲ್ಲ ಅಂದರೆ ತೆಳು ಬರುತ್ತೆ. ಹಾಗಾಗಿ ಸ್ವಲ್ಪ ದಪ್ಪ ಉಂಡೆ ತಗೊಂಡು ಅದಕ್ಕೆ ಈ ಥರ ಸ್ವಲ್ಪ ಪೌಡ್ರು ಮೈದಾನು ಹಾಕಬೇಕು, ಕೈಯಲ್ಲಿ ಆಗಬಾರ್ದು ಅಂತ. ಅಂದರೆ ದಪ್ಪ ಉಂಡೆ ಸ್ವಲ್ಪ ಲಟ್ಟಿಸಿದಾಗಲೂ ಸ್ವಲ್ಪ ದಪ್ಪನಿರಬೇಕು, ಕೈಯಲ್ಲಿ ಅಂಟಬಾರ್ದಂದ್ರೆ ಸ್ವಲ್ಪ ಹಿಂಗೆ ಹಾಕಿ. ಇದಕ್ಕೆ ಶೇಪ್ ಆ ಥರ ಎಲ್ಲ ಏನು ಬೇಡ. ಈ ಥರ ಪೌಡ್ರ್ ಎಲ್ಲ ತಗೊಂಡ್ಬಿಡಬೇಕು, ಈ ಥರ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ಈ ಥರ ಲಟ್ಟಿಸ್ಬಿಟ್ಟು ಮತ್ತೆ ಆಯಿಲಲ್ಲಿ ಬಿಡಬೇಕು. ಈ ಥರ ಎಲ್ಲ ಅನ್ನು ಮಾಡ್ಕೋಬೇಕು. ಈ ಥರ ಮಾಡಬೇಕು, ಅವಾಗ ಅದು ಉಬ್ಬುತ್ತೆ. ಇದು ಹೈ ಫ್ಲೇಮಲ್ಲಿ ಮಾಡಬೇಕು, ಮತ್ತು ನೋಡ್ಕೊಂಡು ಬೇಕಾದರೆ ಮೀಡಿಯಂ ಮಾಡ್ಕೊಳ್ಳಿ. ಫಸ್ಟಿಗೆ ಸ್ವಲ್ಪ ಜಾಸ್ತಿನೇ ಹುರಿಬೇಕು, ಬಿಸಿ ಬಿಸಿ ಇದ್ದಾಗ ಹಾಕಬೇಕು. ಈ ಥರ ಕಲರ್ ಬರಬೇಕು. ಇಷ್ಟು ಸಾಕು, ಇಷ್ಟು ಕಲರ್ ಬರಬೇಕಷ್ಟೇ. ಇವಾಗ ಆಯಿಲಿಂದ ತೆಗಿರಿ. ಈ ಥರ ಆಯಿಲಿಗೆ ಡಿಪ್ ಮಾಡಬೇಕು, ಅವಾಗ ಅದು ಉಬ್ಬುತ್ತೆ. ಮೇಲೆ ಬಂದಾಗ ಈ ಥರ ಮಾಡಿದಾಗ ಅದು ಉಬ್ಕೊಂಡು ಹೋಗುತ್ತೆ ನೋಡಿ, ಈ ಥರ ಶೇಪ್ ಆಗುತ್ತೆ ನೋಡಿ, ಈ ಥರ ಬರುತ್ತೆ, ಚೆನ್ನಾಗಿದ್ದೀವಿ. ಈ ಮಳೆಗಾಲದಲ್ಲೆಲ್ಲ ಈ ಥರ ತುಂಬ ಚಳಿ ಚಳಿ ಇರದಿದ್ದಾಗ ಈ ಥರ ಟೀ ಟೈಮ್ಗೆ ಮಾಡ್ಕೊಂಡು ತಿನ್ಬೋದು. ಕಲರ್ ಬಂದಿದೆ.